ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೊಯ್ಸಳ ಸ್ಟುಡಿಯೋಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲಾ ನಗರಾಭಿವೃದ್ಧಿ ಕೋಶ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಈ ಒಂದು ಜಿ ನಗರಾಭಿವೃದ್ಧಿಯ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಇರತಕ್ಕಂತಹ ಒಂದು ಮಂಗಳೂರು ಡಿಸ್ಟಿಕ್ನಿಂದ ಕೆಲವೊಂದಿಷ್ಟು ಪೌರಕಾರ್ಮಿಕರ ಒಂದು ನೂರ ತೊಂಬತ್ತಕ್ಕಿಂತಲೂ ಅಧಿಕ ಹುದ್ದೆಗಳನ್ನು ಈಗ ತಾನೇ ಬಿಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಉದ್ಯೋಗದ ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇನ್ನು ಯಾರೋ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಇದರ ಒಂದು ಸಂಪೂರ್ಣ ನೋಟಿಫಿಕೇಶನ್ ನೋಡೋಣ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಮಂಗಳೂರು ಮಹಾನಗರ ಪಾರ್ಕಿಯಲ್ಲಿ ಖಾಲಿ ಇರುವ ಒಂದು ಕೆಳಗೆ ಕೋಷ್ಟಕದಲ್ಲಿ ತಿಳಿಸಿದಂತೆ ಪೌರಕಾರ್ಮಿಕರ ಹುದ್ದೆಗಳನ್ನು ವಿಶೇಷ ಒಂದು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಒಂದು ಉಲ್ಲೇಖವನ್ನು ನೀಡಿದ್ದಾರೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ನೀವು ಒಂದು ಹುದ್ದೆಗೆವನ್ನು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಅವರು ಕೊಟ್ಟಿರ್ತಕ್ಕಂಥ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಥ್ರೂ ಮೂಲಕ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆ ವೆಬ್ಸೈಟ್ನ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರುತ್ತೇನೆ ಇದರ ಒಂದು ಸಂಕ್ಷಿಪ್ತ ಒಂದು ಕನಿಷ್ಠ ವಿದ್ಯಾರ್ಥಿ ಮತ್ತು ಅರ್ಹತೆಯನ್ನು ನೋಡೋಣ ಅದೇ ರೀತಿ ಡೇಟ್ ಸಹ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲದಾಗಿ ಹುದ್ದೆ ಹೆಸರು ನೋಡಬೇಕಾದ್ರೆ ಪೌರ ಕಾರ್ಮಿಕರು ಒಟ್ಟು ಹುದ್ದೆಗಳು ನೂರ ತೊಂಬತ್ತೊಂದೇ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಕನಿಷ್ಠ ವಿದ್ಯಾರ್ಥಿ ನೋಡಬೇಕಾದ್ರೆ ವಿದ್ಯಾರ್ಥಿ ಅನ್ವಯಿಸುವುದಿಲ್ಲ ಅಂದರೆ ಯಾವುದೇ ವಿದ್ಯಾರ್ಥಿ ಒಂದು ಹುದ್ದೆಗೆ ಅನ್ವಯ ಆಗುವುದಿಲ್ಲ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಕನ್ನಡ ಮಾತನಾಡಲು ಗೊತ್ತಿರಬೇಕಂದ್ರೆ ಕನ್ನಡ ಮಾತಾಡ ಬರಬೇಕಂತಾಗಿ ತಿಳಿಸಿಕೊಟ್ಟಿದ್ದಾರೆ ಪೌರಕಾರ್ಮಿಕರ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿರುವ ಕ್ಷೇಮಾಭಿವೃದ್ಧಿ ದಿನಗೂಲಿ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಸಮಾನ ಕೆಲಸಕ್ಕೆ ಸಮಾನ ಒಂದು ವೇತನ ನೌಕರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಒಂದು ಅರ್ಜಿ ಸಲ್ಲಿಸುವ ಒಂದು ಕೊನೆಯ ದಿನಾಂಕದಂದು ಹದಿನೆಂಟು ವರ್ಷ ಪೂರ್ಣಗೊಂಡಿರಬೇಕಂತೇಳಿ ಕೊಟ್ಟಿದ್ದಾರೆ ಗರಿಷ್ಠ ವಿಮೆಂಚೆ ನಲವತ್ತೈದು ಅಂದರೆ ಮಿನಿಮಮೇಜ್ ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ನಲವತ್ತೈದು ವರ್ಷ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ವೇತನ ಶ್ರೇಣಿ ನೋಡಬೇಕಾದ್ರೆ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಇದರ ಒಂದು ಹುದ್ದೆಯ ವರ್ಗೀಕರಣ ನೋಡಬೇಕಾದರೆ ಮೊದಲನೇದಾಗಿ ಸಾಮಾನ್ಯ ಅಭ್ಯರ್ಥಿಯವರಿಗೆ ಒಟ್ಟು ತೊಂಬತ್ತೈದು ಪರಿಶಿಷ್ಟ ಜಾತಿಯವರಿಗೆ ಇಪ್ಪತ್ತೊಂಬತ್ತು ಪರಿಶಿಷ್ಟ ಪಂಗಡಕ್ಕೆ ಆರು ಪ್ರವರ್ಗ ಒಂದಕ್ಕೆ ಎಂಟು ಪ್ರವರ್ಗ ಟು ಎ ಅವರಿಗೆ ಇಪ್ಪತ್ತೆಂಟು ಪ್ರವರ್ಗ ಟು ಅವರಿಗೆ ಎಂಟು ಪ್ರವರ್ಗ ತ್ರೀ ಅವರಿಗೆ ಏಳು ಮತ್ತು ಪ್ರವರ್ಗ ತ್ರೀ ಬಿ ಅವರಿಗೆ ಒಂಬತ್ತು ಒಟ್ಟು ನೂರ ತೊಂಬತ್ತು ಹುದ್ದೆಗಳನ್ನು ಹುದ್ದೆಯ ಒಂದು ಪೌರಕಾರ್ಮಿಕರ ಹುದ್ದೆಗಳನ್ನು ಬಿಟ್ಟಿದ್ದಾರೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಹುದ್ದೆ ಒಂದು ಅರ್ಜಿ ಶುಲ್ಕ ನೋಡಬೇಕಾದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒನ್ ಅಂಗವಿಕಲರಿಗೆ ನೂರು ಒಂದು ಅರ್ಜಿ ಶುಲ್ಕವನ್ನು ತಿಳಿಸಿಕೊಟ್ಟಿದ್ದಾರೆ ಇತರರಿಗೆ ಅಂದರೆ ಜನರಲ್ನ ಒಂದು ಕ್ಯಾಂಡಿಡೇಟ್ಸ್ ಅವರಿಗೆ ಎರಡು ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಈ ಒಂದು ಹುದ್ದೆಯನ್ನು ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಒಂದು ಮೊದಲು ವೆಬ್ಸೈಟ್ನಲ್ಲಿರೋ ಇರ್ತಕ್ಕಂತಹ ಒಂದು ಪಿ ಡಿ ಎಫ್ ಚಾನಲನ್ನು ಡೌನ್ಲೋಡ್ ಮಾಡಿಕೊಳ್ಬೇಕಂತೇಳಿ ತಿಳಿಸಿಕೊಟ್ಟಿದ್ದಾರೆ ನೀವು ಈ ಒಂದು ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಕೊಳ್ಬೇಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಲಿಂಕನ್ನು ಸಹ ಬಿಟ್ಟಿರುತ್ತೇನೆ ಆ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದಾದ ನಂತರ ಕೆನರಾ ಬ್ಯಾಂಕ್ನ ಒಂದು ಯಾವುದೇ ಶಾಖೆಯಲ್ಲಿ ನಿಗದಿತ ಶುಲ್ಕವನ್ನು ಪಾವತಿ ಮಾಡತಕ್ಕದಂತೇಳಿ ತಿಳಿಸಿಕೊಟ್ಟಿದ್ದಾರೆ ಆ ಒಂದು ಪಿ ಡಿ ಎಫ್ ಇರುತ್ತಲ್ಲ ಸ್ನೇಹಿತ ಆ ಪಿ ಡಿ ಎಫ್ನಲ್ಲಿ ಎಲ್ಲ ಒಂದು ಹೆಸರು ನಿಮ್ಮ ಒಂದು ವಿಳಾಸ ಎಲ್ಲ ಹಾಕಿದ ತಕ್ಷಣ ಕೆನರಾ ಬ್ಯಾಂಕ್ಗೆ ಹೋಗಿ ಆ ಒಂದು ಪಾವತಿ ನಿಗದಿತ ಶುಲ್ಕವನ್ನು ಪಾವತಿ ಮಾಡತಕ್ಕದಂತೇಳಿ ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿ ನೀವು ಉಪಯೋಗಿಸುವ ಒಂದು ಕಂಪ್ಯೂಟರ್ ಪಿ ಡಿ ಎಫ್ ರೀಡರ್ ಅಡೋಬ್ ಅಕ್ರೋ ಪ್ಯಾಟ್ನ ಹೊಂದಿರತಕ್ಕದಂತೇಳಿ ನೀಡಿದ್ದಾರೆ ಅಂದರೆ ಪಿ ಡಿ ಎಫ್ ಡೌನ್ಲೋಡ್ ಮಾಡಿಕೊಡ್ತಿಲ್ಲ ಸ್ನೇಹಿತರೆ ಆ ಒಂದು ಪಿ ಡಿ ಎಫ್ನ ಒಂದು ಪಿ ಡಿ ಎಫ್ ಹೇಗಿರಬೇಕಂತಂದರೆ ಪಿ ಡಿ ಎಫ್ ರೀಡರ್ ಅಡೋಬ್ ಅಕ್ರೋ ಬ್ಯಾಟ್ ಸ್ಪೋರ್ಟ್ ಅಂತೇಳಿ ಇರಬೇಕಾಗಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಅದಾದ ನಂತರ ಪಾವತಿದ ಪಾವತಿಸಿದ ನಂತರ ಚಲನನ್ನು ಪ್ರತಿಯನ್ನು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ವೇಳೆ ಈ ಥರ ದಾಖಲೆಗಳೊಂದಿಗೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡತಕ್ಕದಂತೇಳಿ ತಿಳಿಸಿಕೊಟ್ಟಿರೋರು ನೀವು ಪಿ ಡಿ ಡೌನ್ಲೋಡ್ ಮಾಡಿದ ತಕ್ಷಣ ಒಂದು ಚಲನನ್ನು ಕೆನರಾ ಬ್ಯಾಂಕ್ನಲ್ಲಿ ತುಂಬಿದ ತಕ್ಷಣ ಮುಂದಿನ ಪ್ರೋಸೆಸ್ ಪಾವತಿಸಿದ ಒಂದು ನಂತರ ಒಂದು ಪ್ರತಿಯನ್ನು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋ ವೇಳೆ ಎಲ್ಲ ಒಂದು ದಾಖಲೆಗಳಿಗೆ ಸ್ಕ್ಯಾನ್ ಮಾಡಬೇಕು ಸ್ನೇಹಿತರೆ ನೀವು ಡಾಕ್ಯುಮೆಂಟ್ಸ್ ಆಗ್ತಿರಲ್ಲ ಅದರ ಜೊತೆ ಈ ಒಂದು ಹಣವನ್ನು ತುಂಬಿದಂತಹ ಒಂದು ಪಾವತಿಯನ್ನು ಸಹ ಸ್ಕ್ಯಾನ್ ಮಾಡಿ ಹಾಕಬೇಕಾಗಿ ತಿಳಿಸಿಕೊಟ್ಟಿದ್ದಾರೆ ಒಂದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡಬೇಕಾಗಿ ಏಳು ಹತ್ತು ಎರಡು ಸಾವಿರ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರ ಇಪ್ಪತ್ತೊಂದು ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ತೆರೆದಿರತಕ್ಕಂತಹ ಒಂದು ಸಹಾಯ ಕೇಂದ್ರ ಅಥವಾ ಜಿಲ್ಲೆಯ ನಾಗರಿಕ ಸೇವಾ ಕೇಂದ್ರಗಳಲ್ಲಿಯೂ ಸಹ ಸೇವೆಯನ್ನು ಉಪಯೋಗಿಸಬಹುದಾಗಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಇದೊಂದು ವಯೋಮಿತಿ ನೋಡಬೇಕಾದರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ಕೆಳಕಂಡ ವಯೋಮಿತಿ ಹೊಂದಿರತಕ್ಕದಂತೇಳಿ ತಿಳಿಸಿಕೊಟ್ಟಿದ್ದಾರೆ ಪರೀಕ್ಷರಾರ್ಥಿ ಪರಿಶಿಷ್ಟ ಪಂಗಡ ಟು ಎ ಟು ಬಿ ಪರಿಶ್ ಪ್ರಗತಿ ಪರೀಕ್ಷಾರ್ಥಿ ಒಂದು ತ್ರೀ ಬಿ ಸಾಮಾನ್ಯ ವರ್ಗವನ್ನು ಇತರ ಸಾಮಾನ್ಯ ವರ್ಗ ಮತ್ತು ಇರ ಇತರರಿಗೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ನಲವತ್ತೈದು ವರ್ಷ ಅಂತ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿ ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದಂತಹ ಒಂದು ಡಾಕ್ಯುಮೆಂಟ್ಸ್ ನೋಡಬೇಕಾದ್ರೆ ಮೊದಲನೇದಾಗಿ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಆನ್ಲೈನ್ ಮುಖಾಂತರವೇ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಕೊನೆಯ ದಿನಾಂಕದ ನಂತರ ಹಾಕಿದ ಅರ್ಜಿಯನ್ನು ಮತ್ತು ಅಪೂರ್ಣವಾದ ಅರ್ಜಿಯನ್ನು ಪರಿಗಣಿಸುವುದಿಲ್ಲ ಆ ಒಂದು ಕೊಟ್ಟಿರ್ತಕ್ಕಂಥ ಒಂದು ಡೇಟ್ ಇದೆ ಆ ಡೇಟ್ನ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಮೀಸಲಾತಿ ಅಡಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಜಾತಿ ಪ್ರಮಾಣ ಪತ್ರದ ಬಗ್ಗೆ ಆಯಾ ಜಿಲ್ಲೆಯ ಒಂದು ಜಿಲ್ಲಾಧಿಕಾರಿಗಳು ಸಿಂಧುತ್ವ ಪ್ರಮಾಣ ಪತ್ರ ನಡೆದ ನಂತರ ನೇಮಕಾತಿ ಆದೇಶ ನೀಡಲಾಗುವುದಾಗಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಅದೇ ರೀತಿ ವರ್ಗೀಕರಣದ ಅಡಿಯಲ್ಲಿ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸಕ್ಷಮ ಪ್ರಧಿಕಾರವು ನೀಡಿದ ಒಂದು ಆನ್ಲೈನ್ ಅರ್ಜಿಯಲ್ಲೂ ಸಲ್ಲಿಸುವ ಸಮಯದಲ್ಲಿ ಸಲ್ಲಿಸತಕ್ಕದಂತೇಳಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಇದರೊಂದು ಪಿ ಡಿ ಎಫ್ನ ಲಿಂಕ್ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾದರೆ ವಿಡಿಯೋನ ಪಾಸ್ ಮಾಡಿ ಸಹ ನೋಡಿಕೊಳ್ಳಬಹುದು ಸ್ನೇಹಿತರೆ ಅದೇ ರೀತಿ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಸಹ ಬಿಟ್ಟಿದ್ದೇನೆ ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣವಾದ ಮಾಹಿತಿಯನ್ನು ನೀವು ಇದರಲ್ಲಿ ತಿಳ್ಕೊಳ್ಳಬಹುದು ಸ್ನೇಹಿತರೆ ಇವತ್ತು ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತಲೇ ಹೇಳಬಹುದು ಸ್ನೇಹಿತರೆ ಯಾವುದೇ ಥರ ಅಂತ ಒಂದು ವಿದ್ಯಾರ್ಥಿ ಇಲ್ಲ ಕ್ಯಾವುದು ಯಾರಾದರೂ ಸಹ ಈ ಒಂದು ಹುದ್ದೆಗೆ ನೀವು ಅಪ್ಲಿಕೇಬಲ್ ಹಾಕಬಹುದು ಕೇವಲ ಹದಿನೆಂಟರಿಂದ ನಲವತ್ತೈದು ವರ್ಷ ಒಳಗಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಒಂದು ಹುದ್ದೆಗೆ ಎಲಿಜಿಬಲ್ ಆಗಬಹುದಾಗಿ ತಿಳಿಸಿಕೊಟ್ಟಿದ್ದಾರೆ ಸ್ಯಾಲರಿ ಸಹ ಚೆನ್ನಾಗಿದೆ ಸ್ನೇಹಿತರೆ ಹಬ್ ಹದಿನೇಳರಿಂದ ಇಪ್ಪತ್ತೆಂಟು ಸಾವಿರ ಇದೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ವಿದ್ಯಾರ್ಥಿಯೂ ಸಹ ಇಲ್ಲ ಯಾರಾದರೂ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕಬೇಕಾಗಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟವಾಗಿದೆ ಅನ್ನಿಸಿದ್ರೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅದೇ ರೀತಿ ನಾನು ಮತ್ತೊಂದು ವಿಡಿಯೋ ನನಗೆ ಜಾಬ್ ನೋಟಿಕೇಶನ್ ಅಪ್ಡೇಟ್ಸ್ಗಳು ನನಗೆ ಮತ್ತೆ ಬರ್ತೇನೆ ಸ್ನೇಹಿತರೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ